ಉಡುಪಿ ನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ನಗರಸಭೆಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ ಫುಟ್ಪಾತ್ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಉಡುಪಿಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಹಾವಳಿ ಹೆಚ್ಚಾಗಿರುವ ಬಗ್ಗೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪವಾಗಿ ಸದಸ್ಯರಿಂದ ತೀವ್ರ ಚರ್ಚೆಗೆ ಕಾರಣವಾದಂತಹ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ಫುಟ್ಪಾತ್ ವ್ಯಾಪಾರಿಗಳು ರಸ್ತೆಯನ್ನು ಆಕ್ರಮಿಸಿಕೊಂಡು ಅಲ್ಲಿ ಪ್ಲಾಸ್ಟಿಕ್ ಶೀಟ್ ಮತ್ತು ಹೊದಿಕೆಗಳನ್ನು ಹಾಕಿ ವ್ಯಾಪಾರವನ್ನು ಮಾಡ್ತಾ ಇದ್ದು ಅವೆಲ್ಲವನ್ನು ತೆರವು ಮಾಡಿ ಲಾರಿಗೆ ತುಂಬಲಾಯಿತು. ರಸ್ತೆ ಬದಿಯ ಹಣ್ಣು ತರಕಾರಿ ಮತ್ತು ಬಟ್ಟೆ ಅಂಗಡಿಗಳಿಗೆ ಸಂಬಂಧಿಸಿದ ಎಲ್ಲಾ ಸರಕು ಸಾಮಗ್ರಿಗಳನ್ನು ನಗರಸಭೆಯ ಸಿಬ್ಬಂದಿ ಮೂರು ಲಾರಿಗಳಲ್ಲಿ ತುಂಬಿಸಿಕೊಂಡು ಒಯ್ದರು. ಬಸ್ ನಿಲ್ದಾಣ, ಅಂಜುಮನ್ ರಸ್ತೆ, ಬನ್ನಂಚೆ ಮತ್ತಿತರ ಕಡೆಗಳಲ್ಲಿ ಸುಮಾರು 2 ತಾಸು ಕಾಲ ಕಾರ್ಯಾಚರಣೆ ನಡೆಯಿತು. ಇದೇ ವೇಳೆ ಫುಟ್ಪಾತ್ ಒತ್ತುವರಿ ಮಾಡಿದ ವ್ಯಾಪಾರಸ್ಥರಿಗೆ ಎಚ್ಚರಿಕೆಯನ್ನು ನೀಡಲಾಯಿತು.